ಔದಾ ಠಾಣಾ ಪೊಲೀಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿರುವ ಘಟನೆ ನಡೆದಿದೆ ನಾಲ್ವರು ಮಟ್ಕ ಬುಕ್ಕಿಗಳಿಂದ ಈ ಒಂದು ಹಲ್ಲೆ ನಡೆದಿತ್ತು ಅಕ್ರಮವಾಗಿ ಮಟ್ಕ ದಂಧೆಯನ್ನ ಮಾಡುತ್ತಾ ಇದ್ದರು ಇದನ್ನ ಪತ್ತೆ ಹಚ್ಚಿದ ಪೇದೆ ಸಂಕಮೇಶ್ ಮೇಲೆ ಈ ನಾಲ್ವರು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಔರಾ ಠಾಣೆ ಪೇದೆ ಸಂಕಮೇಶ್ ಮೇಲೆ ನಾಲ್ವರು ಹಲ್ಲೆಯನ್ನ ನಡೆಸಿತ್ತು ಮಹಾರಾಷ್ಟ್ರದ ಹೆಣಗಾಮ್ನಲ್ಲಿ ಮಟ್ಕ ದಂಧೆಯನ್ನ ಇವರು ನಡೆಸುತ್ತಾ ಇದ್ದರು ಏನೋ ಈ ವಿಚಾರ ಪ್ರಕರಣವನ್ನ ಕಂಡು ಹಿಡಿದ ಪೇದೆ ಸಂಗಮೇಶ್ ಮೇಲೆ ಈಗ ಮಟ್ಕ ಬುಕ್ಕಿಗಳು ಹಲ್ಲೆಯನ್ನ ನಡೆಸಿದ್ದಾರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ನಡೆಯತಾ ಇರೋ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ಮಟ್ಕ ಬುಕ್ಕಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ಏನೋ ಪ್ರಕರಣ ದಾಖಲಾಗಲು ಪೇದೆ ಸಂಗಮೇಶ್ ಕಾರಣ ಎಂದು ಪೇದೆ ಸಂಗಮೇಶ್ ಮೇಲೆ ಈ ಮಟ್ಕ ಬುಕ್ಕಿಗಳು ಹಲ್ಲೆಯನ್ನ ನಡೆಸಿದ್ದಾರೆ ಏನೋ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಈ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ ತಾಲೂಕಿನ ಚಂದಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಿನಾಂಕ 19 ಅಕ್ಟೋಬರ್ 2021 ರಂದು ನಮ್ಮ ಸಿಪಿಐ ಅವರಾದ ಅವರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸಂಗಮೇಶ್ ನಿಟ್ಟೂರೆ ಅಂತ ಅವರಿಗೆ ಒಬ್ಬರು ಶಿವಶಂಕರ್ ಅಂತ ಒಬ್ಬ ಸಾರ್ವಜನಿಕರು ಕರೆ ಮಾಡಿ ಒಂದು ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರತಕ್ಕಂತ ಅಕ್ರಮ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡ್ತೀನಿ ಅಂತ ಕರೆದು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ನಮ್ಮ ಹೆಡ್ ಕಾನ್ಸ್ಟೇಬಲ್ ಆದಂತ ಸಂಗಮೇಶ್ ನಿಟ್ಟೂರೆ ಅವರು ಒಂದು ದೂರನ್ನು ನೀಡಿರ್ತಾರೆ ಅದರಂತೆ ಸಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 73/2021 ಅಂಡರ್ ಸೆಕ್ಷನ್ 324/353/332/307/504 and 506 IPC ಅಂತೆ ಪ್ರಕರಣ ದಾಖಲು ಮಾಡಿ PSI ಸಂತಪುರ ಅವರು ಕೂಡಲೇ ಈ ನಾಲ್ಕು ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಿತ್ತು ಅದರಲ್ಲಿ ಶಿವಶಂಕರ್ ಮಣಗೇಂಪುರ್ ಎನ್ನುವ ಒಬ್ಬ ಆರೋಪಿತನನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ ಇನ್ನು ಉಳಿದ ಆರೋಪಿಗಳು ತಲೆಮರೆಸಿಕೊಂಡಿರ್ತಾರೆ ಅವರನ್ನ ಕೂಡ ಪತ್ತೆ ಮಾಡಲು ಎಲ್ಲ ಪ್ರಯತ್ನ ನಡೀತಾ ಇದೆ ಸೊ ಅವ್ರನ್ನ ಆದಷ್ಟು ಬೇಗ ನಾವು ಪತ್ತೆ ಮಾಡಿ ಪ್ರಕರಣದ ತನಿಖೆಯನ್ನು ಕೂಡ ತ್ವರಿತಗತಿಯಲ್ಲಿ ನಡೆಸಿ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಈ